ರಾಜ್ಯದಲ್ಲಿ ಆಂತರಿಕ ಕಚ್ಚಾಟ ಪ್ರಾರಂಭ ಆಗಿದೆ. ಸಿದ್ದರಾಮಯ್ಯನವ್ರು ಇಳಿಸ್ಬೇಕು ಅಂತ ಸಿದ್ದರಾಮಯ್ಯನವ್ರ ಮೇಲೆ ಪರಮೇಶ್ಗೆ ಆಗಲಿ, ಡಿ ಕೆ ಶಿವಕುಮಾರ್ಗಾಗಲಿ, ಖರ್ಗೆಯವ್ರಿಗಾಗಲಿ, ಎಂ ಬಿ ಪಾಟೀಲ್ರಿಗಾಗಲಿ, ಎಚ್ ಕೆ ಪಾಟೀಲ್ರಿಗಾಗಲಿ ಯಾರಿಗೂ ಇಷ್ಟ ಇಲ್ಲ. ಯಾಕೆಂದರೆ ಸಿದ್ದರಾಮಯ್ಯನವರು ಜೆ ಡಿ ಎಸ್ ಪಾರ್ಟಿಯಿಂದ ಬಂದಂಥವ್ರು, ಇಲ್ಲಿ ಬಂದು ಎರಡು ಬಾರಿ ಮುಖ್ಯಮಂತ್ರಿ ಆದರು. ಅವರು ಕಾಂಗ್ರೆಸ್ಸಲ್ಲಿ ಬಾವುಟನೂ ಕಟ್ಟಿದವರಲ್ಲ. ಇವರೆಲ್ಲರೂ 50 ವರ್ಷದಿಂದ ಖರ್ಗೆಯವರು 8 ಬಾರಿ ಶಾಸಕರಾಗಿದ್ದವರು. ಅವ್ರನ್ನೇ ಇಲ್ಲಿಂದ ಓಡಿಸಿದ್ರು ಇಲ್ಲಿಗೆ ಕೇಂದ್ರಕ್ಕೆ, ಇಲ್ಲಿದ್ದರೆ ಗೊಂದಲಗಳಾಗ್ತವೆ ಅಂತ. ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನ ಮೇಲೆ ಹತಾಶರಾಗಿದ್ದಾರೆ. ಸಿದ್ದರಾಮಯ್ಯ ಒಳ್ಳೆ ಒಬ್ಬರು ಆಡಳಿತಗಾರರಿದ್ದರು, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಇದ್ಯಾವುದೋ ಈ ಮೂಢ ಹಗರಣದಲ್ಲಿ ಸಿಗಾಕೊಂಡು ಪಾಪ ಅವ್ರ ಕುತ್ತಿಗೆಗೆ ಎಲ್ಲ ಇಟ್ಬಿಟ್ಟಿದ್ದಾರೆ. ಎಲ್ಲರೂ ಸೇರಿ ಅವ್ರನ್ನ ಸಿಗಿಸವ್ರೆ, ಕಾಂಗ್ರೆಸ್ನವರೇ ಸಿಕ್ಸಿರೋದು ಇದನ್ನು. ಅದರಿಂದ ಸಿದ್ದರಾಮಯ್ಯನವರು ಅಡ್ಕತ್ತಲೇ ಸಿಗಾಕೊಂಡವ್ರೆ. ಈಗ ಇಳಿಸ್ಬೇಕು, 100ಕ್ಕೆ 100 ಇಳಿಸ್ತಾರೆ ಅವರು. ಬಿ ಜೆ ಪಿಯವ್ರು ಯಾರೂ ಅದಕ್ಕೆ ಪ್ರಯತ್ನವೂ ಮಾಡಲ್ಲ, ಅದು ಸುದ್ದಿಗೂ ಹೋಗಲ್ಲ. ಇದು ನೀವು ಎಲ್ಲ ಈ ತಂತ್ರ ಮಾಡಿರೋದು, ಕುತಂತ್ರ ಮಾಡಿರೋಂಥದ್ದು ಎಲ್ಲ ಕಾಂಗ್ರೆಸ್ನವರೇ. ಈಗ ಎಲ್ಲರೂ ಈಗ ಚೇರ್ ಮೇಲೆ ಟವಲ್ಲು, ಮುಖ್ಯಮಂತ್ರಿ ಚೇರು ಖಾಲಿ ಆಗೋದನ್ನ ಕಾಯ್ತವ್ರೆ, ಎಲ್ಲರೂ ಟವಲ್ ಹಾಕೊಂಡು ಕೂತವ್ರೆ. ಯಾರೋ ಫಸ್ಟು ಪರಮೇಶ್ವರ್ ಅವರು ಈ ಸಿದ್ದರಾಮಯ್ಯನ ಯಾಕೆ ಇವ್ರು ಯಾರು ಬೈತಿಲ್ಲ ಅಂದರೆ, ಸಿದ್ದರಾಮಯ್ಯ ಯಾರು ಹೇಳ್ತಾರೋ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಒಂದು ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಒಂದು ವ್ಯವಸ್ಥೆ. ಅದು ಯಾರು ಇಳಿತಾರೋ, ಅವ್ರು ಯಾರು ಹೆಸರು ಸೂಚಿಸ್ತಾರೋ ಅವ್ರ ವೆಯ್ಟ್ ಜಾಸ್ತಿ ಇರುತ್ತೆ. ಅದಕ್ಕೆ ಡಿ ಕೆ ಶಿವಕುಮಾರ್ ನನ್ನ ಹೆಸರು ಹೇಳಿ, ಪರಮೇಶ್ವರ್ ನನ್ನ ಹೆಸರು ಹೇಳಿ, ಎಲ್ಲರೂ ನನ್ನ ಹೆಸರು ಹೇಳಿ ಅಂತ ಸಿದ್ದರಾಮಯ್ಯನವ್ರ ಬಗ್ಗೆ ಯಾರೂ ಮಾತಾಡ್ತಿಲ್ಲ. ಆದರೆ ಒಳಗೇನೆ ಎಲ್ಲ ಗನ್ಗಳಿಟ್ಟವ್ರೆ, ಸಿದ್ದರಾಮಯ್ಯನವ್ರನ್ನ ಮುಗಿಸ್ಬೇಕು ಅನ್ನೋ ಸಂಚಿನ ರೂಪಿಸ್ಬಿಟ್ಟವ್ರೆ. ಸಿದ್ದರಾಮಯ್ಯನವ್ರನ್ನ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನವರೇ ರಾಜೀನಾಮೆ ಕೊಡಿಸ್ತಾರೆ. ಅದರಿಂದ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಇವರು ಮಾತಾಡ್ಕೊಳ್ತಾರೆ, ಹಳೆ ಕಾಂಗ್ರೆಸ್ಸಿಗರು. ಈಗ ಎಲ್ಲ ಒಂದುಗೂಡ್ಕೊಂಡು ಯಾರು ನಾವಲ್ಲಾಗೋಣ, ಸಿದ್ದರಾಮಯ್ಯ ನಿಲ್ಲಿಸ್ಬೇಕು ಅನ್ನೋದೇ ಈ ಗುಟ್ಟು. ಅಂದರೆ ಡಿ ಕೆ ಶಿವಕುಮಾರ್ ಹೋಗಿರೋದು ಪರಮೇಶ್ ಮನೆಗೆ, ನಾವು ಒಗ್ಗಟ್ಟಾಗ್ಬಿಡೋಣ, ನಾವು ಯಾರು ಆಗೋಣ, ಒಟ್ಟಾರೆ ಸಿದ್ದರಾಮಯ್ಯ ಇಳಿಸೋಣ ಅನ್ನೋದು. ಸಿ ಎಂನ ರಾಜೀನಾಮೆ ಕೊಡಿಸ್ತಾರೆ ಡಿಸೆಂಬರ್. ಈ ಮೂಡ ಒಂದು ನೆಪ ಮಾತ್ರ ಅಷ್ಟೆ, ಮೂಡ ನೆಪದಲ್ಲಿ ಸಿದ್ದರಾಮಯ್ಯನವರ ರಾಜೀನಾಮೆ ಕೊಡಿಸ್ತಾರೆ. ಮುಂದೆ ಕಾಂಗ್ರೆಸ್ಸಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತೆ, ಈ ಸರ್ಕಾರ ಡಿಸಾಲ್ವ್ ಆಗುತ್ತೆ. ನನಗನ್ಸೋದು ಮೇಲ್ನೋಟಿ ಕಾಂಗ್ರೆಸ್ಸವರ ಒಳಕಿತ್ತಾಟದಿಂದ ಪ್ರೆಸಿಡೆಂಟ್ ರೂಲ್ ಆಗುತ್ತೆ. ನೆಕ್ಸ್ಟ್ ಮಾರ್ಚ್ ಏಪ್ರಿಲಲ್ಲಿ ಚುನಾವಣೆಗೆ ಹೋಗ್ತೀವಿ.